ನಮಸ್ಕಾರ, ಎ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಹರ್ಷಿತಾ. ಇದೀಗ ವಾರ್ತೆಗಳ ವಿವರ. ತುಮಕೂರಿನ ಸಾರಿಗೆ ಬಸ್ ನಿಲ್ದಾಣವನ್ನ ಹೈಟೆಕ್ ಬಸ್ ನಿಲ್ದಾಣವನ್ನಾಗಿ ಆರಂಭಿಸುವ ಕಾಮಗಾರಿ ಇನ್ನೆರಡು ತಿಂಗಳಲ್ಲಿ ಆರಂಭಗೊಳ್ಳಲಿದೆ ಎಂದು ವಿಭಾಗೀಯ ನಿಯಂತ್ರಣಾಧಿಕಾರಿ ಗಜೇಂದ್ರ ಕುಮಾರ್ ಹೇಳಿದ್ದಾರೆ. ತುಮಕೂರಿನ ಸಾರಿಗೆ ಬಸ್ ನಿಲ್ದಾಣವನ್ನು ಹೈಟೆಕ್ ಬಸ್ ನಿಲ್ದಾಣವನ್ನಾಗಿ ರೂಪಿಸುವ ಉದ್ದೇಶದಿಂದ ಇನ್ನೆರಡು ತಿಂಗಳಲ್ಲಿ ಬಸ್ ನಿಲ್ದಾಣವನ್ನು ಪೂರ್ಣವಾಗಿ ಕೆಡವಲಾಗುವುದೆಂದು ಸಾರಿಗೆ ಸಂಸ್ಥೆಯ ವಿಭಾಗೀಯ ನಿಯಂತ್ರಣಾಧಿಕಾರಿ ಗಜೇಂದ್ರ ಕುಮಾರ್ ಅವರು ಪ್ರಕಟಿಸಿದರು. ಸುದ್ದಿಗಾರರೊಡನೆ ಮಾತನಾಡಿದ ಅವರು, ಸ್ಮಾರ್ಟ್ ಸಿಟಿ ಯೋಜನೆಯಡಿಯಲ್ಲಿ 82 ಕೋಟಿ ರು ವೆಚ್ಚದಲ್ಲಿ ಹೈಟೆಕ್ ಬಸ್ ನಿಲ್ದಾಣವನ್ನು ನಿರ್ಮಿಸುವ ಕಾರ್ಯ ಆರಂಭವಾಗುವುದೆಂದು ಹೇಳಿದರು. ಹಾಲಿ ಬಸ್ ನಿಲ್ದಾಣವನ್ನು ಪೂರ್ಣವಾಗಿ ನೆಲಸಮಗೊಳಿಸಿ 2 ನೆಲ ಹಂತ 4 ಮೇಲು ಹಂತದಲ್ಲಿ ಹೈಟೆಕ್ ಆಗಿ ಕಟ್ಟಲಾಗುವುದೆಂದು ತಿಳಿಸಿದರು. ಇನ್ನು 2 ತಿಂಗಳಲ್ಲಿ ನಿರ್ಮಾಣ ಕಾರ್ಯ ಆರಂಭವಾಗಲಿದ್ದು, ಹಾಲಿ ಬಸ್ ನಿಲ್ದಾಣವನ್ನು ಖಾಸಗಿ ಬಸ್ ನಿಲ್ದಾಣ ಹಿಂಭಾಗದಲ್ಲಿರುವ ಸಾರಿಗೆ ಡಿಪೋವನ್ನೇ ತಾತ್ಕಾಲಿಕ ಬಸ್ ನಿಲ್ದಾಣವನ್ನು 2 ವರ್ಷಗಳ ಕಾಲ ಮಾಡಲಾಗುವುದೆಂದು ಹೇಳಿದರು. ತುಮಕೂರು ಸೇರಿದಂತೆ ಜಿಲ್ಲೆಯ 7 ವಿಭಾಗಗಳಲ್ಲಿ 2,500 ಸಾರಿಗೆ ಸಿಬ್ಬಂದಿಗಳಿದ್ದು, 620 ಮಾರ್ಗಗಳಲ್ಲಿ ಬಸ್ಗಳು 210,000 ಕಿಲೋಮೀಟರ್ ನಷ್ಟು ಸಂಚರಿಸಲಿದೆ ಎಂದರು. ಪ್ರತಿನಿತ್ಯ 1 ಲಕ್ಷ ಪ್ರಯಾಣಿಕರು ಸಾರಿಗೆ ಸೌಲಭ್ಯ ಪಡೆದುಕೊಳ್ಳುತ್ತಿದ್ದಾರೆ. ಪ್ರತಿನಿತ್ಯ ಸಾರಿಗೆ ಸಂಸ್ಥೆಗೆ 60 ಲಕ್ಷ ರು ಆದಾಯ ಬರುತ್ತಿದೆ ಎಂದು ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದರು. ಕಳೆದ ವರ್ಷ ಸಾರಿಗೆ ಸಂಸ್ಥೆಯು 7.5 ಕೋಟಿ ರು ಲಾಭ ಗಳಿಸಿತ್ತೆಂದು ಹೇಳಿ, ನಾಗರಿಕರಿಗೆ ಉತ್ತಮ ಸಾರಿಗೆ ಸೌಲಭ್ಯ ಕಲ್ಪಿಸಲಾಗುತ್ತಿದೆ ಎಂದರು. ಈ ಬಸ್ ಸ್ಟ್ಯಾಂಡ್ ಮತ್ತೆ ಎಡ್ಕೋನ ಎರಡನ್ನೂ ಸಹ ತಗೊಂಡಿದ್ದಾರೆ. ಇದರಲ್ಲಿ ಇದು ಸುಮಾರು 82 ಕೋಟಿ ವೆಚ್ಚದಲ್ಲಿ ಇದನ್ನ ಪುನರ್ ನವೀಕರಣ ಮಾಡೋದಕ್ಕೆ ಅಂಥೇಳಿ ತಗೊಂಡಿದ್ದಾರೆ. ಸೊ ಶೀಘ್ರದಲ್ಲೇ ಕಾಮಗಾರಿ ಇದನ್ನೆಲ್ಲ ಡಿಮಾಲಿಷ್ ಮಾಡಿ ಹೊಸದಾಗಿ ಮತ್ತೆ ಕನ್ಸ್ಟ್ರಕ್ಷನ್ ಪೂರ್ತಿ ಡಿಮಾಲಿಷ್ ಆಗಿ 2 ನೆಲ ಅಂತಸ್ತು ಮತ್ತು 4 ಮೇಲಂತಸ್ತು ಒಟ್ಟು 6 ಅಂತಸ್ತಿನ ಕಟ್ಟಡ ಮತ್ತು 2 ಲೆವೆಲ್ನಲ್ಲಿ ಗ್ರೌಂಡ್ ಫ್ಲೋರ್ನಲ್ಲಿ ಸಿಟಿ ಬಸ್ ಆಪರೇಷನ್ನು ಮತ್ತು ಮೊದಲನೇ ಅಂತಸ್ನಲ್ಲಿ ಲಾಂಗ್ ರೂಟ್ ಹೋಗುವಂಥ ವೇಗದೂತ ಕಾರ್ಯಾಚರಣೆಯನ್ನು ಮಾಡಬೇಕಂತ ಮಾಡಿಕೊಂಡಿದ್ದಾರೆ. ಈಗಾಗಲೇ ಇದು ಫೈನಲ್ ಅಪ್ರೂವಲ್ಗಿದೆ. ಸೊ ಆಗಿದ ತಕ್ಷಣ 1-2 ತಿಂಗಳಲ್ಲಿ ಇದು ಕಾರ್ಯಕರ್ತ ಆ ಸಮಯದಲ್ಲಿ ನಾವು ಏನು ಇಲ್ಲಿ ಕಾರ್ಯಾಚರಣೆ ಇದೆ ಅದನ್ನು ನಾವು ಈಗೇನು ಡಿಪೋ 1 ಘಟಕ ಸೊ ಅಲ್ಲಿಗೆ ಶೂಟ್ ಮಾಡ್ಕೊಡ್ತೀವಿ. ಹಳೆ ಬಸ್ ಸ್ಟ್ಯಾಂಡ್ ಹಿಂಬದಲ್ಲಿ ಅಂತ ನಮ್ಮ ಘಟಕಕ್ಕೆ ಈ ಆಪರೇಷನ್ ಸದ್ಯ ಇರೋಂಥದ್ದನ್ನ ಅಲ್ಲಿಗೆ ಶೂಟ್ ಮಾಡ್ಕೊಡ್ತೇವೆ. ನಂತರ ಇದು ಕನ್ಸ್ಟ್ರಕ್ಷನ್ ಅಂತ ಮತ್ತೆ ಆಪರೇಷನ್ ಇಲ್ಲಿ ವಾಪಸ್ಸು ಮತ್ತೆ ಹಿರಿಯ ನಾಗರಿಕೆ ಸುಮಾರು 25% ಅಷ್ಟು ಕನ್ಸೆಷನ್ನು ಈ ಥರ ಎಲ್ಲ ನಾಗರಿಕರಿಗೆ ಸೌಲಭ್ಯವನ್ನು ನಮ್ಮ ಸಂಸ್ಥೆಯಿಂದ ಕೊಡ್ತಾ ಇದ್ದೀವಿ. ಈಗ ನಮ್ಮಲ್ಲಿ ದಿನಂಪ್ರತಿ ಸುಮಾರು 60 ಲಕ್ಷದಷ್ಟು ಸಾರಿಗೆ ಆದಾಯ ಬರ್ತಾ ಇದೆ. ಮತ್ತು ಕಳೆದ ವರ್ಷ ನಮ್ಮ ತುಮಕೂರು ವಿಭಾಗ ಸುಮಾರು 7.5 ಕೋಟಿಯಷ್ಟು ಲಾಭ ಗಳಿಸಿ ಒಂದು ಸಂಸ್ಥೆಯ ಉತ್ತಮ ವಿಭಾಗ ಅಂತ ಸಹ ಗುರುತಿಸಿಕೊಂಡಿದೆ. ಈಗಾಗಲೇ ಸಂಸ್ಥೆಯಿಂದ ಏನು ಸುಮಾರು 1-5 ವರ್ಷದಿಂದ ಯಾವುದೇ ಸಾರಿಗೆ ಪ್ರಯಾಣ ದರದಲ್ಲಿ ಏರಿಕೆ ಆಗಲಿಲ್ಲ ಅಂದರೂ ಸಹ ನಮ್ಮ ಉತ್ತಮ ಕಾರ್ಯಾಚರಣೆಯಿಂದ ಸಾರ್ವಜನಿಕರಿಗೆ ಉತ್ತಮ ಸಾರಿಗೆ ಸೌಲಭ್ಯ ಕೊಡಿಕೊಂಡು ಮತ್ತು ಲಾಭದತ್ತ ಈ ವಿಭಾಗ ಮುನ್ನಡೆ ಸಾಧಿಸ್ತಾ ಇದೆ. ಮನೆ ಮನೆಗಳಿಗೆ ಗ್ಯಾಸ್ ಸಂಪರ್ಕ ಕಲ್ಪಿಸುವ ಕಾರ್ಯಕ್ಕೆ ಶಾಸಕ ಜ್ಯೋತಿ ಗಣೇಶ್ ಅವರು ತುಮಕೂರಿನಲ್ಲಿ ಚಾಲನೆ ನೀಡಿದರು. ಮನೆ ಮನೆಗಳಿಗೆ ಗ್ಯಾಸ್ ಸಂಪರ್ಕ ಕಲ್ಪಿಸುವ ಕಾರ್ಯಕ್ರಮಕ್ಕೆ ಶಾಸಕ ಜ್ಯೋತಿ ಗಣೇಶ್ ಅವರು ಚಾಲನೆ ನೀಡಿದರು. ತುಮಕೂರಿನ 26ನೇ ವಾರ್ಡ್ಗೆ ಬರುವ ಪ್ರದೇಶದಲ್ಲಿ ಮನೆಗಳಿಗೆ ಗ್ಯಾಸ್ ಸಂಪರ್ಕ ಕಲ್ಪಿಸುವ ಕಾರ್ಯಕ್ಕೆ ಶಾಸಕ ಜ್ಯೋತಿ ಗಣೇಶ್ ಚಾಲನೆ ಕೊಟ್ಟರು. ಈಗಾಗಲೇ ನಗರದ ವಿವಿಧ ಬಡಾವಣೆಗಳಲ್ಲಿ ಗ್ಯಾಸ್ ಸಂಪರ್ಕ ಪಡೆದು ಈಗಾಗಲೇ ಬಳಸುತ್ತಿದ್ದಾರೆಂದು ಶಾಸಕ ಜ್ಯೋತಿ ಗಣೇಶ್ ಹೇಳಿದರು. ಹಂತ ಹಂತವಾಗಿ ಅವರಿಗೆ 5 ವರ್ಷ ಟೈಮ್ ಇದೆ. ದಿಸ್ ಇಸ್ ಎ ಪಿಪಿಪಿ ಪ್ರಾಜೆಕ್ಟ್. ಇದು ನಮ್ದ್ಯಾವುದು ದುಡ್ಡಿಲ್ಲ, ಸರ್ಕಾರದ ದುಡ್ಡಿಲ್ಲ. ಅವ್ರ ಪ್ರೈವೇಟ್ ಪಾರ್ಟಿ ಮೇಗಾ ಗ್ಯಾಸ್ ಅಂತ ಏನು ಅವ್ರಿಗೆ ಅವಾರ್ಡ್ ಆಗಿದೆ ಈ ಒಂದು ಕಾಂಟ್ರಾಕ್ಟು. ಅವ್ರ ಸ್ವಂತ ದುಡ್ಡಿಂದ ಇದನ್ನೆಲ್ಲ ಈ ನೆಟ್ವರ್ಕ್ ಮಾಡಿ ದುಡ್ಡನ್ನು ಕೂಡ ಅವರೇ ಕಲೆಕ್ಟ್ ಮಾಡ್ತಾರೆ. ಅದಕ್ಕೆ ಏನಿದೆ ಅಂತೇಳಿ ಪಾಲಿಕೆಯಿಂದ ಅನೌನ್ಸ್ ಮಾಡಿದ್ದಾರೆ. 500 ರೂಪಾಯಿ ಆ ಥರ ಏನೋ ಒಂದು ಡಿಪಾಸಿಟ್ಟು ಪ್ಲಸ್ ಇದು ಮಾಮೂಲಿ ಎಲ್ ಪಿ ಜಿ ಸಿಲಿಂಡರ್ಗಿನ್ನ ಇದು ತುಂಬ ಕಮ್ಮಿ ಆಗುತ್ತೆ ಎಕನಾಮಿಕಲ್. ಇವ್ರು ಆಲ್ರೆಡಿ ವಿಜಯವಾಡದಲ್ಲಿ ಮಾಡಿದ್ದಾರೆ, ಅಲ್ಲೂ ಕೂಡ ಇದು ಸಕ್ಸಸ್ಫುಲ್ ಆಗಿದೆ. ತುಮಕೂರಿನಲ್ಲೂ ಕೂಡ ಸಕ್ಸಸ್ ಆಗಬೇಕು. ಆದರೆ ಸ್ವಲ್ಪ ಗೋಳಾಗ್ತಾ ಇದೆ, ಯಾಕಂದ್ರೆ ಇದೇ ರೋಡ್ನಲ್ಲಿ ನಮಗೆ ಗ್ಯಾಸ್ ಲೈನು, 24/7 ಲೈನು, UGD ಲೈನು, ಅದ್ರ ಜೊತೆಗೆ ರಿಲಯನ್ಸ್ ಗಿಗಾ ಫೈಬರು, ಪ್ಲಸ್ ನಮ್ಮ KEB-ನವ್ರು ಕೂಡ ಈಗ ಪ್ರೈಮರಿ ಲೈನು, ಸೆಕೆಂಡರಿ ಲೈನ್ ಕೆಲವು ವಾರ್ಡ್ಗಳಲ್ಲಿ ಅದನ್ನ ಕನ್ವರ್ಟ್ ಮಾಡ್ತಿದ್ರೆ ಕೇಬಲ್ ಹಾಕೋದಕ್ಕೆ. ಇದರಿಂದ ಎಲ್ಲರಿಗೂ ಕೂಡ ಸ್ವಲ್ಪ ತೊಂದರೆ ಆಗ್ತಿದೆ. ಈ ಒಂದು ನಿಟ್ಟಿನಲ್ಲಿ ಸ್ವಲ್ಪ ದಿವಸ ನಾಗರಿಕರು ಇದನ್ನ ಸಹಕರಿಸಿದ್ರೆ ಇನ್ನೊಂದು 1 ವರ್ಷ 2 ವರ್ಷ ಇದೆಲ್ಲ ಕಂಪ್ಲೀಟ್ ಆದ್ಮೇಲೆ ಸುಸಜ್ಜಿತವಾಗಿ
ಇದು ಎಲ್ಲರಿಗೂ ಕೂಡ ಪೈಪ್ ಈ ಒಂದು ನ್ಯಾಚುರಲ್ ಗ್ಯಾಸ್ ತಲುಪುತ್ತೆ. ಇದರಿಂದ ಎಲ್ಲರ ಒಂದು ಸಹಕಾರ ಇವತ್ತು ಅವಶ್ಯಕತೆ ಇದೆ ಅಂತ ಹೇಳ್ತಾ ಇವತ್ತು ಸನ್ಮಾನ್ಯ ಮೇಯರ್ ಈ ಸಂದರ್ಭದಲ್ಲಿ ಪಾಲಿಕೆ ಮೇಯರ್ ಲಲಿತಾ ರವೀಶ್, ಆಯುಕ್ತ ಭೂಬಾಲನ್, ಪಾಲಿಕೆ ಸದಸ್ಯ ಎಚ್ ಮಲ್ಲಿಕಾರ್ಜುನಯ್ಯ ಸೇರಿದಂತೆ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ತುಮಕೂರಿನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಬೆಂಗಳೂರು ವಾರ್ತಾ ಇಲಾಖೆ ಹಮ್ಮಿಕೊಂಡಿದ್ದ ವಸ್ತು ಪ್ರದರ್ಶನಕ್ಕೆ ಜಿಲ್ಲಾ ಪಂಚಾಯತಿ ಸಿಇಒ ಶುಭಾ ಕಲ್ಯಾಣ್ ಚಾಲನೆ ನೀಡಿದರು. ತುಮಕೂರಿನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಬೆಂಗಳೂರು ವಾರ್ತಾ ಇಲಾಖೆ ವಿವಿಧ ವಿಷಯಗಳ ಕುರಿತು ವಸ್ತು ಪ್ರದರ್ಶನವನ್ನು ಆಯೋಜಿಸಿತ್ತು. ಕುಡಿಯುವ ನೀರು, ನೈರ್ಮಲ್ಯ, ಶಿಕ್ಷಣ, ಆರೋಗ್ಯ ಕುರಿತು ಹಮ್ಮಿಕೊಳ್ಳಲಾಗಿದ್ದ ವಸ್ತು ಪ್ರದರ್ಶನಕ್ಕೆ ಜಿಲ್ಲಾ ಪಂಚಾಯತ್ ಸಿಇಒ ಶುಭಾ ಕಲ್ಯಾಣ್ ರವರು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ವಸ್ತು ಪ್ರದರ್ಶನ ವೀಕ್ಷಿಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸರ್ಕಾರದ ಯೋಜನೆಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಲು ವಾರ್ತಾ ಇಲಾಖೆಯು ಉತ್ತಮ ಕಾರ್ಯ ಕೈಗೊಂಡಿದೆ ಎಂದು ಸಿಇಒ ರವರು ತಿಳಿಸಿದರು. ಬಸ್ ನಿಲ್ದಾಣಕ್ಕೆ ಆಗಮಿಸುವ ಪ್ರಯಾಣಿಕರಿಗೆ ಈ ವಸ್ತು ಪ್ರದರ್ಶನ ಉಪಯುಕ್ತವಾಗಲಿದೆ ಎಂದರು. ಬಸ್ ನಿಲ್ದಾಣದಲ್ಲಿ ಸುಮಾರು ಒಂದು ದಿನಕ್ಕೆ 100,000 ಸಾರ್ವಜನಿಕರು ಬರ್ತಾರೆ. ಅವರಿಗೆ ಈ ಗೌರ್ಮೆಂಟಿಂದ, ಸರ್ಕಾರದಿಂದ ಏನೇನು ಯೋಜನೆಗಳಿದೆ ಮತ್ತು ಸರ್ವಿಸಸ್ ಇದೆ ಅನ್ನೋ ಒಂದು ಒಳ್ಳೆಯ ಮಾಹಿತಿಯನ್ನು ಅವರು ಡಿಸ್ಪ್ಲೇ ಮಾಡಿದ್ದಾರೆ. ಈಗಾಗಲೇ ಒಂದು 360 degree ವ್ಯೂನೇ ಕೊಟ್ಟಿದ್ದಾರೆ ಅಂತ ಹೇಳಬೇಕು. ಇದರಲ್ಲಿ ಅತಿ ಮುಖ್ಯವಾಗಿ ಆರೋಗ್ಯ ಮತ್ತು ಸ್ವಚ್ಛತೆ ಬಗ್ಗೆಯೂ ಅವರು ಜಾಸ್ತಿ ಒತ್ತು ಕೊಟ್ಟಿದ್ದಾರೆ. ಈಗ ಒಂದು ಮಗುಗೆ 5 ಒಳಗಡೆ 7 ಅವರು ಒಂದು ವ್ಯಾಕ್ಸಿನೇಷನ್ ಕೊಡಬೇಕು ಅನ್ನೋ ಒಂದು ಅಮೂಲ್ಯ ಮಾಹಿತಿಯನ್ನು ಅವರು ಪ್ರದರ್ಶನ ಮಾಡಿದ್ದಾರೆ. ಅದು ಇಲ್ಲದೆ ಸ್ವಚ್ಛತೆ ಬಗ್ಗೆಯೂ ಅವರು ಹೇಳಿದ್ದಾರೆ. ಇಲ್ಲದೇ ನಮ್ಮ ಗ್ರಾಮ ಪಂಚಾಯತಿಗಳಲ್ಲಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇರಲಿ ಅಥವಾ ವೈಯಕ್ತಿಕ ಶೌಚಾಲಯಗಳು ಇರಲಿ, ಇಲ್ಲಿ ಇದಕ್ಕೆಲ್ಲ ನಾವು ಭಾಳ ಒಂದು ಪ್ರಕಟಣೆ ಮಾಡಿ ಎಲ್ಲರಿಗೂ ಈ ತುಮಕೂರು ವಾರ್ತಾ ಇಲಾಖೆ ಸಹಾಯಕ ನಿರ್ದೇಶಕ ಮಂಜುನಾಥ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ, ಜಿಲ್ಲಾ ಆಸ್ಪತ್ರೆಯ ಸರ್ಜನ್ ಡಾಕ್ಟರ್ ವೀರಭದ್ರಯ್ಯ, ಸಾರಿಗೆ ಸಂಸ್ಥೆಯ ವಿಭಾಗೀಯ ನಿಯಂತ್ರಣಾಧಿಕಾರಿ ಗಜೇಂದ್ರ ಕುಮಾರ್ ಮತ್ತಿತರರು ಪಾಲ್ಗೊಂಡಿದ್ದರು. ತುಮಕೂರಿನ ಲತಾ ಮಹೇಶ್ ಎಂಬುವರ ಮನೆಯಲ್ಲಿ ಪರಿಸರ ಸ್ನೇಹಿ ವರಮಹಾಲಕ್ಷ್ಮಿ ಹಬ್ಬವನ್ನು ವಿಶೇಷವಾಗಿ ಆಚರಿಸಲಾಯಿತು. ತುಮಕೂರಿನ ಲತಾ ಮಹೇಶ್ ಎಂಬುವರ ಮನೆಯಲ್ಲಿ ಪರಿಸರ ಸ್ನೇಹಿ ವರಮಹಾಲಕ್ಷ್ಮಿ ಹಬ್ಬವನ್ನು ವಿಶೇಷವಾಗಿ ಆಚರಿಸಲಾಯಿತು. ಶ್ರಾವಣ ಮಾಸ ಬಂತೆಂದರೆ ಅದು ಹಬ್ಬ ಮಾಸವೆಂದೇ ಅರ್ಥ ಬರುತ್ತದೆ. ಹೌದು, ಅದರಲ್ಲೂ ಶ್ರಾವಣ ಮಾಸದ ಮೊದಲ ಶುಕ್ರವಾರ ಐಶ್ವರ್ಯ ಅಧಿದೇವತೆಗೆ ಪೂಜೆ ಸಲ್ಲಿಸುವ ವರಮಹಾಲಕ್ಷ್ಮಿ ಹಬ್ಬ ಮಾಡುವುದು ವಾಡಿಕೆಯಾಗಿದೆ. ಹೌದು, ವರಮಹಾಲಕ್ಷ್ಮಿ ಹಬ್ಬವನ್ನು ಹೆಂಗಳೆಯರು ಬಹಳ ಸಂಭ್ರಮ ಸಡಗರದಿಂದ ಆಚರಿಸುತ್ತಾರೆ. ಕೆಲವರ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬದಂದೆ ಲಕ್ಷ್ಮಿಯನ್ನು ಪೂಜಿಸಿದರೆ ಇನ್ನು ಕೆಲವರ ಮನೆಯಲ್ಲಿ ಶ್ರಾವಣ ಮಾಸದ 2 ಶುಕ್ರವಾರದಂದು ಕೂಡ ಈ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸುತ್ತಾರೆ. ಹೌದು, ಇದಕ್ಕೆ ಸಾಕ್ಷಿ ಎಂಬಂತೆ ತುಮಕೂರಿನ ಅಶೋಕನಗರದ ಲತಾ ಮಹೇಶ್ ಎಂಬುವರ ಮನೆಯಲ್ಲಿಂದು ವಿಶೇಷವಾಗಿ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಲಾಯಿತು. ಇದೊಂದು ಪರಿಸರ ಸ್ನೇಹಿ ವರಮಹಾಲಕ್ಷ್ಮಿ ಎಂದರೂ ಕೂಡ ತಪ್ಪಾಗಲಾರದು. ಬೆಟ್ಟದ ರೀತಿಯಲ್ಲಿ ಹುಲ್ಲುಗಳನ್ನು ಬೆಳೆಸಿ ಅದರಲ್ಲಿ ಶಂಖವನ್ನಿಟ್ಟು ಅದರಲ್ಲಿ ವರಮಹಾಲಕ್ಷ್ಮಿಯನ್ನು ಕೂರಿಸಿ ವಿಶೇಷವಾಗಿ ಹಬ್ಬವನ್ನು ಆಚರಿಸಲಾಯಿತು. ಒಟ್ಟಾರೆ ಅಲಂಕಾರ ಪ್ರಿಯಳಾದ ಲಕ್ಷ್ಮೀ ದೇವಿಯನ್ನು ಪರಿಸರ ಸ್ನೇಹಿಯಾಗಿ ಅಲಂಕಾರ ಈ ರೀತಿಯಾಗಿಯೂ ಕೂಡ ಹಬ್ಬವನ್ನು ಆಚರಿಸಬಹುದು ಎಂಬುದಕ್ಕೆ ಲತಾ ಮಹೇಶ್ ಅವರ ಮನೆಯ ವರಮಹಾಲಕ್ಷ್ಮಿ ಹಬ್ಬವೇ ಸಾಕ್ಷಿಯಾಗಿದೆ. ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವರಮಹಾಲಕ್ಷ್ಮಿ ಅಂತ ಅಂದ್ರೆ ಆಲ್ಮೋಸ್ಟ್ ಎಲ್ಲಾ ಹೆಂಗಸರಿಗೆ ತುಂಬಾ ಇಷ್ಟವಾಗಿರುವಂತಹ ಹಬ್ಬ. ಯಾಕಂದ್ರೆ ನಾವು ಹೇಗ್ ಲಕ್ಷ್ಮಿ ತರ ರೆಡಿ ಆಗ್ತೀವೋ ಅದ್ರ 2 ನಾವು ಆ ಲಕ್ಷ್ಮಿಗೆ ರೆಡಿ ಮಾಡ್ತೀವಿ. ತುಂಬಾ ಇಷ್ಟಪಟ್ಟು ಮಾಡುವಂತ ಹಬ್ಬ ಅಂದ್ರೆ ವರಮಹಾಲಕ್ಷ್ಮಿ ಹಬ್ಬ. ನಾನು ಪ್ರತಿ ವರ್ಷನೂ ಒಂದೊಂದು ಕಾನ್ಸೆಪ್ಟ್ ಅಲ್ಲಿ ರೆಡಿ ಮಾಡ್ತೀನಿ. ಇದು ಈ ಕಾನ್ಸೆಪ್ಟ್ ರೆಡಿ ಮಾಡಿರೋದು ಶಂಕು ಆಕಾರ ತಗೊಂಡಿದ್ದೀನಿ. ಹಾಗೆ ನಾನು ಏನು ಹುಲ್ಲೆಲ್ಲ ಬೆಳೆಸಿದೀನಲ್ಲ ಅದು ಸತತವಾಗಿ 1 ಇದು ಮನೇಲೆ ರೆಡಿ ಮಾಡಿರುವಂತದ್ದು. ಇದರಲ್ಲಿ ಯಾವುದೇ ರೀತಿ ಆರ್ಟಿಫಿಷಿಯಲ್ ಇಲ್ಲ, ಎಲ್ಲ ಒರಿಜಿನಲ್ ಆಗಿ ಮಾಡಿರುವಂತ ಕಾನ್ಸೆಪ್ಟ್ ಇದು. ರಕ್ಷಾಬಂಧನದ ಅಂಗವಾಗಿ ತುಮಕೂರಿನಲ್ಲಿ ಮಕ್ಕಳು ಪರಸ್ಪರ ರಾಖಿಗಳನ್ನು ಕಟ್ಟಿಕೊಂಡು ಸಹೋದರತ್ವ ಭಾವನೆಯನ್ನು ಮೆರೆದರು.
ಶ್ರಾವಣ ಮಾಸ ಬಂತೆಂದರೆ ಹಿಂದೂಗಳಿಗೆ ದೀಪಾವಳಿಯವರೆಗೂ ಸಾಲು ಸಾಲು ಹಬ್ಬಗಳು. ನಾಗರ ಪಂಚಮಿ ವರಮಹಾಲಕ್ಷ್ಮಿ ಹಬ್ಬದ ನಂತರ ರಕ್ಷಾಬಂಧನಕ್ಕೆ ಹೆಚ್ಚು ಮಹತ್ವ, ಹೀಗಾಗಿ ದಕ್ಷಿಣ ಭಾರತದಲ್ಲೂ ಆಚರಣೆ ವ್ಯಾಪಕವಾಗುತ್ತಿದೆ. ರಕ್ಷಾಬಂಧನವೆಂದರೆ ಅಣ್ಣ ತಂಗಿ ಅಕ್ಕ ತಮ್ಮನ ನಡುವಿನ ಸಹೋದರತ್ವ ಬೇಸಿಗೆಯನ್ನು ಬಲಗೊಳಿಸುವುದು. ಭಾರತದಲ್ಲಿ ರಕ್ಷಾಬಂಧನವನ್ನು ಆರಂಭಿಸಿದ್ದು ರಜಪೂತ ಮಹಿಳೆಯರು ತಮ್ಮ ಯೋಧ ಗಂಡಂದಿರನ್ನು ಯುದ್ಧಕ್ಕೆ ಕಳಿಸುವಾಗ ಆರತಿ ಎತ್ತಿ ದುರ್ಗೆಯ ಚಿತ್ರವಿರುವ ರಕ್ಷೆಯನ್ನು ಕಟ್ಟುತ್ತಿದ್ದರು. ಆನಂತರ ತಮ್ಮ ಸಹೋದರರು ಯುದ್ಧಕ್ಕೆ ಹೋಗುವಾಗ ಕಟ್ಟುತ್ತಿದ್ದ ರಾಖಿ ಹೆಚ್ಚು ಜನಪ್ರಿಯವಾಗಿ ಅದೊಂದು ಹಬ್ಬವಾಗಿ ರೂಪುಗೊಂಡಿದೆ. ಮಾನವ ಸಂಬಂಧವನ್ನು ಗಟ್ಟಿಗೊಳಿಸುವ ರಕ್ಷಾಬಂಧನ ನಾಲ್ಕೆಳೆಯ ದಾರ ಅಥವಾ ಅಲಂಕೃತ ವಸ್ತುವಲ್ಲ, ಅದೊಂದು ಭಾವನಾತ್ಮಕ ಸ್ನೇಹಪೂರ್ಣವಾದ ಕಂಕಣ. ಅದಕ್ಕೆ ಮೆರುಗು ನೀಡುವಲ್ಲಿ ವ್ಯಾಪಾರಿಗಳು ಹೊಸ ಹೊಸ ಆಯಾಮಗಳನ್ನು ನೀಡಿದ್ದಾರೆ. ಹೀಗಾಗಿ 10 ರೂನಿಂದ ಹಿಡಿದು 1 ಲಕ್ಷ ರೂವರೆಗೆ ರಕ್ಷಾಬಂಧನವನ್ನು ತಯಾರಿಸಿ ಮಾರಾಟ ಮಾಡುತ್ತಿದ್ದಾರೆ. ರಕ್ಷಾಬಂಧನವೆಂದರೆ ಕೇವಲ ಕಾಟಚಾರಕ್ಕಲ್ಲ, ಸಹೋದರತ್ವದ ಭಾವನೆಗಳನ್ನು ಮಿಡಿಯುವ ಸಂಕೇತ. ಮಹಿಳೆಯರು ಸಹೋದರರಿಗೆ ಆರತಿ ಎತ್ತಿ ಹಣೆಗೆ ತಿಲಕವಿಟ್ಟು ರಕ್ಷಾಬಂಧನವನ್ನು ಕಟ್ಟುತ್ತಾರೆ. ಒಡಹುಟ್ಟಿದವರಿಗೆ ಮಾತ್ರವಲ್ಲ, ಅಕ್ಕಪಕ್ಕದಲ್ಲಿರುವ ಆತ್ಮೀಯರನ್ನು ಅಣ್ಣ ತಮ್ಮಂದಿರಂತೆ ನೋಡುವ, ಅದೇ ರೀತಿ ನೆರೆಯವರು ಎಲ್ಲ ಹೆಣ್ಣು ಮಕ್ಕಳನ್ನು ಅಕ್ಕ ತಂಗಿರಂತೆ ಕಾಣುವ ಪವಿತ್ರ ಭಾವನೆಯಲ್ಲಿ ರಕ್ಷಾಬಂಧನವನ್ನು ಕಟ್ಟುತ್ತಾರೆ. ಈ ಹಿನ್ನೆಲೆಯಲ್ಲಿ ಮಕ್ಕಳು ಸಹ ಹಿಂದೆ ಬಿದ್ದಿಲ್ಲ. ರಾಖಿ ಕಟ್ಟುವಲ್ಲಿ ವಯಸ್ಸಿನ ಭೇದವಿಲ್ಲದೆ ಸಹೋದರತ್ವದ ಸಂಗಮವಾಗಿ ರೂಪುಗೊಂಡಿದೆ. ಕೊರಟಗೆರೆಯಲ್ಲಿ ತಾಲೂಕು ಆಡಳಿತದಿಂದ 73ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಅದ್ದೂರಿಯಿಂದ ಆಚರಿಸಲಾಯಿತು. ಕೊರಟಗೆರೆಯ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ತಾಲೂಕು ಆಡಳಿತ ವತಿಯಿಂದ 73ನೇ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮವನ್ನು ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ತಹಶೀಲ್ದಾರ್ ಬಿಎಂ ಗೋವಿಂದರಾಜುರವರು ಧ್ವಜಾರೋಹಣ ನೆರವೇರಿಸಿ ಪಥಸಂಚಲನಕ್ಕೆ ಗೌರವ ರಕ್ಷೆ ಸ್ವೀಕರಿಸಿದರು. ಶಾಸಕ ಹಾಗೂ ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅಧ್ಯಕ್ಷತೆ ವಹಿಸಿ ವಿಪತ್ತಿನ ಪರಿಸ್ಥಿತಿಯಲ್ಲಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಏಕಾಧಿಪತ್ಯದ ಸರ್ಕಾರವಿದ್ದು ನೊಂದವರ ನೆರವಿಗೆ ಬರುವುದು ಕಷ್ಟವಾಗಿದೆ ಎಂದರು. ರಾಜ್ಯದಲ್ಲಿ ಸರ್ಕಾರವಿದ್ದರೂ ಜಿಲ್ಲೆ ಮತ್ತು ತಾಲೂಕುಗಳಲ್ಲಿ ಅಧಿಕಾರಿಗಳ ನೇತೃತ್ವದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸುವುದು ಒಳ್ಳೆಯದಲ್ಲ, ಈ ಬಗ್ಗೆ ಮುಖ್ಯಮಂತ್ರಿಗಳು ಎಚ್ಚೆತ್ತುಕೊಳ್ಳಬೇಕೆಂದರು. ಭಾರತ ಬಹುದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ ಅಂತ ಹೇಳಿ ನಾನು ಅಭಿಪ್ರಾಯ ಹೇಳ್ತೇನೆ. ನನ್ನ ಅಭಿಪ್ರಾಯ 73 ವರ್ಷದಲ್ಲಿ ಭಾರತ ಅತಿ ದೊಡ್ಡ ಸಾಧನೆಯನ್ನು ಮಾಡಿದೆ. ಶಿಕ್ಷಣ ಕ್ಷೇತ್ರದಲ್ಲಿ 12% ಇದ್ದದ್ದು ಇವತ್ತು 78% ಅಕ್ಷರಸ್ಥರನ್ನ ಭಾರತ ಇವತ್ತು ಮಾಡಿಕೊಂಡಿದೆ. ಮುಂದಿನ ದಿನದಲ್ಲಿ ಪ್ರತಿಯೊಬ್ಬ ಭಾರತೀಯನು ಕೂಡ ಅಕ್ಷರಸ್ಥನಾಗಬೇಕು ಅಂತಕ್ಕಂತ ಕಾರ್ಯಕ್ರಮಗಳು ಯೋಜನೆಗಳನ್ನ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಹಾಕೊಂಡಿದ್ದಾವೆ. ಇದೇ ಸಂದರ್ಭದಲ್ಲಿ ಪ್ರತಿಭಾನ್ವಿತ ಮಕ್ಕಳಿಗೆ ಲ್ಯಾಪ್ಟಾಪ್ ವಿತರಿಸಲಾಯಿತು. ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಲಾಯಿತು. ಅನಂತರ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ. ಜಿಲ್ಲಾ ಪಂಚಾಯತ್ ಸದಸ್ಯ ನಾರಾಯಣಮೂರ್ತಿ, ಪ್ರೇಮ ಮಹಾಲಿಂಗಪ್ಪ, ಶಿವರಾಮಯ್ಯ, ಅಕ್ಕ ಮಹಾದೇವಿ, ತಾಲೂಕು ಪಂಚಾಯತಿ ಅಧ್ಯಕ್ಷ ನಾಜಿನಾಗಿ, ಉಪಾಧ್ಯಕ್ಷ ವೆಂಕಟಪ್ಪ ಮತ್ತಿತರರು ಪಾಲ್ಗೊಂಡಿದ್ದರು. ತುಮಕೂರಿನ ಟೂಡಾ ಕಚೇರಿಯಲ್ಲಿ ಶಾಸಕ ಜ್ಯೋತಿ ಗಣೇಶ್ ಅವರು ಧ್ವಜಾರೋಹಣ ನೆರವೇರಿಸಿದರು. ತುಮಕೂರಿನ ಟೂಡಾ ಕಚೇರಿಯಲ್ಲಿ 73ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಶಾಸಕ ಜ್ಯೋತಿ ಗಣೇಶ್ ಅವರು ಧ್ವಜಾರೋಹಣ ನೆರವೇರಿಸಿ ಸ್ವಾತಂತ್ರ್ಯ ದಿನಾಚರಣೆ ಮಹತ್ವದ ಬಗ್ಗೆ ಮಾಹಿತಿ ನೀಡಿದರು. ಟೂಡಾ ಆಯುಕ್ತ ಸಿ ಯೋಗಾನಂದ, ಸಹಾಯಕ ಕಾರ್ಯಪಾಲಕ ಅಭಿಯಂತರ ಬಡಪ್ಪ, ಸಹಾಯಕ ಅಭಿಯಂತರ ಜಗದೀಶ್, ಯದುನಂದನ್ ಮತ್ತಿತರರು ಪಾಲ್ಗೊಂಡಿದ್ದರು. ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ ಮಹನೀಯರನ್ನ ಸ್ಮರಿಸುವ ಮೂಲಕ ಪ್ರತಿಯೊಬ್ಬರೂ ಭವ್ಯ ಭಾರತ ನಿರ್ಮಾಣಕ್ಕೆ ಸಂಕಲ್ಪ ಮಾಡಬೇಕೆಂದು ತಿಪಟೂರಿನ ಉಪವಿಭಾಗಾಧಿಕಾರಿ ಎಸ್ ಪೂವಿತಾ ತಿಳಿಸಿದರು.
ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ ಮಹನೀಯರನ್ನು ಸ್ಮರಿಸುವ ಮೂಲಕ ಪ್ರತಿಯೊಬ್ಬರೂ ಭವ್ಯ ಭಾರತದ ನಿರ್ಮಾಣಕ್ಕೆ ಸಂಕಲ್ಪ ಮಾಡಬೇಕೆಂದು ಉಪವಿಭಾಗಾಧಿಕಾರಿ ಎಸ್ ಕುವಿತಾ ತಿಳಿಸಿದರು. ತಿಪಟೂರು ನಗರದ ಕಲ್ಪತರು ಕ್ರೀಡಾಂಗಣದಲ್ಲಿ ಗುರುವಾರ ನಡೆದ 73ನೇ ಸ್ವಾತಂತ್ರ್ಯ ದಿನಾಚರಣೆಯ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಅವರು, ಸ್ವಾತಂತ್ರ್ಯದ ನಂತರ ನಮ್ಮ ದೇಶ ಹಲವಾರು ಸಮಸ್ಯೆಗಳನ್ನು ಎದುರಿಸಿತು. ಬಡತನ, ಅನಕ್ಷರತೆ, ಜಾತೀಯತೆ, ನಿರುದ್ಯೋಗ, ಭ್ರಷ್ಟಾಚಾರ ಇಂದಿಗೂ ಮುಕ್ತವಾಗಿಲ್ಲ. ಇವೆಲ್ಲವೂ ನಮ್ಮ ದೇಶದ ಆಂತರಿಕ ಶತ್ರುಗಳಾಗಿದ್ದು ಇವುಗಳನ್ನು ಹೋಗಲಾಡಿಸುವುದು ನಮ್ಮ ಜವಾಬ್ದಾರಿ. ಈ ನಡುವೆಯೂ ಭಾರತ ಎಲ್ಲ ಕ್ಷೇತ್ರಗಳಲ್ಲಿಯೂ ಮುಂಚೂಣಿಯಲ್ಲಿದೆ. ಕೃಷಿ, ಮಾಹಿತಿ ತಂತ್ರಜ್ಞಾನ, ಮಹಿಳಾ ಸಬಲೀಕರಣ, ಶಿಕ್ಷಣ, ಆರೋಗ್ಯ ಮುಂತಾದ ಕ್ಷೇತ್ರದಲ್ಲಿ ಗಣನೀಯ ಸಾಧನೆ ಮಾಡಿ ಬೆಳವಣಿಗೆ ಆಗುತ್ತಿದೆ. ಶಿಕ್ಷಣ ನಮ್ಮ ದೇಶದ ಪ್ರಗತಿಯ ಆಧಾರ ಸ್ತಂಭ. ನಮ್ಮ ದೇಶ, ನಾಡು, ನುಡಿ, ಭಾಷೆ ಎಂಬುದು ಎಲ್ಲರಲ್ಲಿಯೂ ಬೆಳೆಯಬೇಕು ಎಂದರು. ಸಮಸ್ಯೆಗಳು ಏನೇ ಇದ್ದರೂ ಭಾರತ ಇದ್ದು ಎಲ್ಲಾ ಕ್ಷೇತ್ರಗಳಲ್ಲಿ ಮುಂಚೂಣಿಯಲ್ಲಿದೆ ಎಂಬ ಹೆಮ್ಮೆಯೂ ಸಹ ನಮಗೆ ಇದೆ. ಕೃಷಿ, ಕೈಗಾರಿಕೆ, ಮಾಹಿತಿ ತಂತ್ರಜ್ಞಾನ, ಮಹಿಳಾ ಸಬಲೀಕರಣ, ಶಿಕ್ಷಣ, ಆರೋಗ್ಯ ಮುಂತಾದ ರಂಗಗಳಲ್ಲಿ ಗಣನೀಯ ಸಾಧನೆ ಸಾಧಿಸಿ ಬೆಳವಣಿಗೆ ಕಾಣುತ್ತಿದೆ. ಸ್ವತಂತ್ರ ಭಾರತದ ಬಹಳಷ್ಟು ನಿರೀಕ್ಷೆಗಳು ಸಂಪೂರ್ಣ ಸಾಕಾರಗೊಳ್ಳದಿದ್ದರೂ ಗಣನೀಯ ಸಾಧನೆ ನಮ್ಮದಾಗಿದೆ ಎಂಬುದು ಸಂತೋಷದ ಸಂಗತಿ. ಅಧ್ಯಕ್ಷತೆ ವಹಿಸಿದ ಶಾಸಕ ಬಿಸಿ ನಾಗೇಶ್ ಮಾತನಾಡಿ, ನಮ್ಮ ದೇಶ ಸಂತೋಷವಾಗಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡುತ್ತಿದೆ. 1947ರಲ್ಲಿ ಸ್ವಾತಂತ್ರ್ಯ ಸಿಕ್ಕರೂ ಎಲ್ಲಾ ಪ್ರಾಂತ್ಯಗಳಿಗೂ ಸಂಪೂರ್ಣವಾಗಿ ಸ್ವಾತಂತ್ರ್ಯ ಸಿಕ್ಕಿರಲಿಲ್ಲ. ಪ್ರತ್ಯೇಕ ಕಾನೂನು, ಧ್ವಜ, ವಿಶೇಷ ಸೌಲಭ್ಯ, ಸರ್ಕಾರವನ್ನು ರಚನೆ ಮಾಡಿಕೊಂಡಿದ್ದ ಜಮ್ಮು ಕಾಶ್ಮೀರ, ಲಡಾಖ್ನ ಜನರು ಇಂದು ಸಂಪೂರ್ಣವಾಗಿ ಸ್ವಾತಂತ್ರ್ಯರಾಗಿದ್ದಾರೆ. ದೇಶದ ಆಂತರಿಕ ವ್ಯವಸ್ಥೆ ಸರಿಯಾಗಿದೆ. ಅನೇಕ ಸ್ವಾತಂತ್ರ್ಯ ಹೋರಾಟಗಾರರನ್ನು ನಾವು ಸ್ಮರಿಸಬೇಕು. ಆಗ ಮಾತ್ರ ಸ್ವಾತಂತ್ರ್ಯ ದಿನಾಚರಣೆ ಅರ್ಥ ಸಿಗುತ್ತದೆ ಎಂದರು. ನಾಲ್ಕು ವರ್ಷಗಳಲ್ಲಿ ಎಲ್ಲವರ್ಗೂ ಸಕ್ಸಸ್ ಓಟು ಕೊಟ್ಟಿದ್ದೀನಿ ಅನ್ನುವಂತ ಅಶ್ಯೂರೆನ್ಸ್ ಸಹಿತ ನಾವು ಸಾಕಷ್ಟು ರಸ್ತೆಗಳು ಆಗಿದ್ರು ಇನ್ನೂ ಆಗುವಂತ ಅವಶ್ಯಕತೆ ಇದೆ. ಖಂಡಿತ ಅದನ್ನ ಮಾಡ್ತೀವಿ. ನಮ್ಮ ಎಲ್ಲಾ ಸರ್ಕಾರಿ ಆಫೀಸ್ಗಳಲ್ಲೂ ಈ ಸ್ವತಂತ್ರವಂತ ಪ್ರಜೆಗಳ ಸ್ವಾತಂತ್ರ್ಯವನ್ನ ರಕ್ಷಣೆ ಮಾಡುವಂತ ಪ್ರಯತ್ನಗಳನ್ನ ಮಾಡ್ತೀವಿ ಅನ್ನುವಂತ ವಿಶ್ವಾಸ ಹೇಳ್ತೀವಿ. ನಮ್ಮ ಎಲ್ಲಾ ಅಧಿಕಾರಿಗಳು ಈ ಸ್ವತಂತ್ರ ಸಂಪ್ರದಾಯದಲ್ಲಿ ಹೇಳ್ತೀನಿ, ನಿಮ್ಮ ಮುಂದೆ ಬರುವಂತ ಜನ ಈ ದೇಶದ ಸ್ವತಂತ್ರ ಪ್ರಜೆ, ಅವನಿಗೆ ಎಲ್ಲ ಹಕ್ಕುಗಳಿದೆ, ಅದರಿಂದ ಅವನನ್ನು ಪೂರ್ತಿ ಅವನಿಗೆ ತಕ್ಕಂತೆ ಮರ್ಯಾದೆ ಕೊಟ್ಟು ಅವನ ಕೆಲಸಗಳನ್ನ ಮಾಡ್ಕೊಡಿ ಅನ್ನುವಂತ ಯಾವ ದೇವರಿ ಮೈಂಡ್ ನಮ್ಮಲ್ಲಿದೆ ಎಂದರೆ ಒಂದು ಅಧಿಕಾರಿಗಳ ಮುಂದೆ, ನಮ್ಮ ರಾಜಕಾರಣಿಗಳ ಮುಂದೆ ಕೈ ಕಟ್ಕೊಂಡು ಕೈ ಮುಗಿದು ನಿಂತ್ಕೊಳ್ಳುವಂತ ವ್ಯವಸ್ಥೆಗಳು ನಮ್ಮ ತಾಲೂಕಿನಲ್ಲಿ ಮುಗಿಬೇಕು. ಅವನೊಬ್ಬ ಸ್ವತಂತ್ರ ಪ್ರಜೆ, ಅವನ ಹಕ್ಕನ್ನ ಕೇಳಕ್ಕೆ ಅವನು ಬರ್ತೇನೆ ಹೊತ್ತು ಅವನು ಯಾವುದನ್ನೇ ಶಿಕ್ಷೆ ನನ್ನ ಹತ್ರ ಬೇಡಕ್ಕೆ ಬರ್ತಿಲ್ಲ. ಇದರಿಂದ ಚಿತ್ತೂರು ತಾಲೂಕಿನ ಎಲ್ಲ ಆಫೀಸ್ಗಳು ಸ್ವತಂತ್ರ ಪ್ರಜೆಗೆ ಸಿಗಬೇಕಾದಂತಹ ಗೌರವನ್ನ ಇನ್ನು ಮುಂದಿನ ದಿನಗಳಲ್ಲಿ ಸಿಗುವಂತಹ ವ್ಯವಸ್ಥೆಗಳನ್ನು ನಿರ್ಮಾಡುವಂತಹ ಪ್ರಯತ್ನ ಮಾಡ್ತೀವಿ. ಕಾರ್ಯಕ್ರಮದಲ್ಲಿ ಪೌರಾಯುಕ್ತೆ ಮಧು ಪಾಟೀಲ್, ತಹಶೀಲ್ದಾರ್ ಹಾರತಿ, ತಾಲೂಕು ಪಂಚಾಯಿತಿ ಅಧ್ಯಕ್ಷ ಶಿವಸ್ವಾಮಿ, ಡಿವೈಎಸ್ಪಿ ಕಲ್ಯಾಣ್ ಕುಮಾರ್, ಸರ್ಕಲ್ ಇನ್ಸ್ಪೆಕ್ಟರ್ ನವೀನ್ ಕುಮಾರ್, ಕನ್ನಡ ಸಾಹಿತ್ಯ ಪರಿಷತ್ನ ತಾಲೂಕು ಅಧ್ಯಕ್ಷೆ ಬಾಲಕೃಷ್ಣ, ಜಿಲ್ಲಾ ಪಂಚಾಯತ್ ಸದಸ್ಯ ಜಿ ನಾರಾಯಣ್, ತಾಲೂಕು ಪಂಚಾಯತ್ ಸದಸ್ಯರಾದ ಪುಟ್ಟಸ್ವಾಮಿ, ನಾಗರಾಜು ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಭಾಗವಹಿಸಿದ್ದರು. ದೇವನಹಳ್ಳಿಯಲ್ಲಿ ಜಿಲ್ಲಾ ರಾಷ್ಟೀಯ ಹಬ್ಬಗಳ ಆಚರಣೆ ಸಮಿತಿ ವತಿಯಿಂದ 73ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸರಳವಾಗಿ ಆಚರಿಸಲಾಯಿತು. ಬಲಿಷ್ಠ ರಾಷ್ಟ್ರ ನಿರ್ಮಾಣಕ್ಕಾಗಿ ನಾವೆಲ್ಲರೂ ಶ್ರಮಿಸಬೇಕಾಗಿದೆ ಎಂದು ಜಿಲ್ಲಾಧಿಕಾರಿ ಸಿಎಸ್ ಕರಿಗೌಡ ಹೇಳಿದರು. ಜಿಲ್ಲಾ ರಾಷ್ಟೀಯ ಹಬ್ಬಗಳ ಆಚರಣೆ ಸಮಿತಿ ವತಿಯಿಂದ ನಡೆದ ಜಿಲ್ಲಾ ಮಟ್ಟದ 73ನೇ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಅವರು, ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಮತ್ತು ಬಲಿದಾನದ ಫಲದಿಂದ ದೊರೆತಿರುವ ಸ್ವಾತಂತ್ರ್ಯವನ್ನು ಶಾಶ್ವತವಾಗಿ ರಕ್ಷಿಸಿಕೊಂಡು ಬರುವ ಸಂಕಲ್ಪ ಮಾಡಬೇಕೆಂದು ಕಿವಿಮಾತು ಹೇಳಿದರು. ದೇವನಹಳ್ಳಿ ಕುಡಿಯುವ ನೀರಿಗೆ ಶಾಶ್ವತ ಯೋಜನೆಗಳಿಲ್ಲ. ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆಯಡಿ ಕೇಂದ್ರದಿಂದ ಅರ್ಹ ರೈತರಿಗೆ 3 ಕಂತುಗಳಲ್ಲಿ 6,000, ರಾಜ್ಯ ಸರ್ಕಾರದಿಂದ ಹೆಚ್ಚುವರಿಯಾಗಿ 4,000 ಸೇರಿ ಒಟ್ಟು 10,000 ನೀಡಲಾಗುತ್ತಿದೆ ಎಂದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅರಣ್ಯ ಇಲಾಖೆಯಲ್ಲಿ ಧ್ವಜಾರೋಹಣ ನೆರವೇರಿಸಿದ ಡಿಎಫ್ ಶ್ರೀನಿವಾಸ್, ನಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಹೋರಾಟಗಾರರು ಹಿರಿಯರನ್ನು ಸ್ಮರಿಸಿದರು. 73ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಈ ಸಂದರ್ಭದಲ್ಲಿ ನಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಹಿರಿಯ ಹೋರಾಟಗಾರರು ಮತ್ತು ನಮ್ಮ ಹಿರಿಯರನ್ನು ಸ್ಮರಿಸುತ್ತಾ ಎಲ್ಲರಿಗೂ ಈ ಸ್ವಾತಂತ್ರ್ಯೋತ್ಸವ ಎಲ್ಲರಿಗೂ ಶುಭವನ್ನು ತರಲಿ ಅಂತ ಹಾರೈಸಿ ನಾನು ಹೇಳ ಮಾತು. ಈ ವೇಳೆ ಆರ್ಎಸ್ ಧನಲಕ್ಷ್ಮಿ, ಕೃಷ್ಣಮೂರ್ತಿ, ಸತೀಶ್, ನವನೀತ್, ಸುರೇಶ್ ಮೂರ್ತಿ, ಮಂಜುನಾಥ್, ಶೋಭಾರಾಣಿ, ಸಂಗಯ್ಯ, ಲಕ್ಷ್ಮಣ್ ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಜರಿದ್ದರು.
ಕಾರ್ಯಕ್ರಮದಲ್ಲಿ ಆಕಾಶ್ ಇಂಟರ್ನ್ಯಾಷನಲ್ ಶಾಲಾ ಮಕ್ಕಳಿಂದ ವಿವಿಧ ಬಗೆಯ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಗುಬ್ಬಿ ಪಟ್ಟಣದ ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಯಿತು. ಸ್ವತಂತ್ರದ ಪರಿಕಲ್ಪನೆ ಸ್ವೇಚ್ಛಾಚಾರಕ್ಕೆ ತಿರುಗಿ ಸಮಾಜದಲ್ಲಿ ನ್ಯೂನತೆಗಳು ಹೆಚ್ಚಾಗಿದೆ, ಸಮಾಜಘಾತುಕ ಶಕ್ತಿ ವಿಜೃಂಭಿಸುತ್ತಿದೆ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ವಿಷಾದಿಸಿದರು. ಗುಬ್ಬಿ ಪಟ್ಟಣದ ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ 73ನೇ ಸ್ವತಂತ್ರೋತ್ಸವ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕದಂಬ ಬಾಹುಗಳಂತೆ ಹರಡಿರುವ ಭ್ರಷ್ಟಾಚಾರ ಅತ್ಯಾಚಾರ ಪ್ರಕರಣಗಳಿಗೆ ಕಡಿವಾಣ ಹಾಕುವ ಚಿಂತನೆ ರಾಜಕಾರಣಿಗಳು ಮಾಡಬೇಕಿದೆ, ಜತೆಯಲ್ಲಿ ನಾಚಿಕೆಗೇಡಿನ ರಾಜಕಾರಣ ಇಡೀ ಸಮಾಜದ ಮುಂದೆ ತಲೆ ತಗ್ಗಿಸುವಂತಾಗಿದೆ, ಈ ನಿಟ್ಟಿನಲ್ಲಿ ಆಂತರಿಕ ಭಯೋತ್ಪಾದನೆಯನ್ನು ಮಟ್ಟ ಹಾಕಬೇಕಿದೆ ಎಂದರು. ನಾವು ಈ ಸ್ವತಂತ್ರವನ್ನ ಸರಿಯಾದ ಮಾರ್ಗದಲ್ಲಿ ನಡೆಸ್ತಾ ಇದ್ದೀವ. ಈ ಭವ್ಯ ಭಾರತದ ಪ್ರಜೆಗಳಾಗಿ ಯಾವ ರೀತಿ ನಮ್ಮ ಸ್ವತಂತ್ರ ಗಳಿಸ್ಕೊಟ್ಟಿರ್ತಕ್ಕಂಥವರ ಕಲ್ಪನೆ ಕಲ್ಪನೆಗೆ ಪೂರ್ವಕವಾಗಿ ನಾವೆಲ್ಲ ನಮ್ಮ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡ್ತಾ ಇದ್ದೀವ ಅಂತಕ್ಕಂಥದ್ರ ಬಗ್ಗೆ ನಾವು ಒಮ್ಮೆ ಅವಮಾನ ಮಾಡ್ಕೊಳ್ಬೇಕಾದ ಮಹಾತ್ಮ ಗಾಂಧೀಜಿಯವರು ಅಂದು ಕಂಡಂತ ಕನಸು ರಾಮರಾಜ್ಯ ಆಗ್ತಕ್ಕೂ ಗ್ರಾಮೀಣ ಗ್ರಾಮಗಳು ಅಂತಕ್ಕಂಥ ಕಲ್ಪನೆಯನ್ನ ಅವರು ಕಂಡಿದ್ದರು. ಎಲ್ಲ ರಂಗಗಳನ್ನು ದೇಶ ಮುಂದೆ ಬರಬೇಕು. ಧ್ವಜಾರೋಹಣ ನೆರವೇರಿಸಿ ಸಂದೇಶ ನೀಡಿದ ತಹಶೀಲ್ದಾರ್ ಎಂ ಮಮತ, ಅಹಿಂಸಾವಾದವನ್ನು ಪ್ರತಿಪಾದಿಸಿದ ಸ್ವತಂತ್ರ ಹೋರಾಟಗಾರರು ವಿಶ್ವಕ್ಕೆ ಮಾದರಿಯಾಗಿದ್ದಾರೆ, ತ್ಯಾಗ ಬಲಿದಾನದ ಹರಿವು ಇಂದಿನ ಮಕ್ಕಳಿಗೆ ಇಲ್ಲವಾಗಿವೆ, ಈ ನಿಟ್ಟಿನಲ್ಲಿ ಶಿಕ್ಷಕರಿಂದ ಸೇರಿದಂತೆ ಹಿರಿಯರು ಸ್ವತಂತ್ರ ಸಮರದ ಬಗ್ಗೆ ತಿಳಿ ಹೇಳಬೇಕಿದೆ, ವೈವಿಧ್ಯತೆ ನಡುವೆ ಸಮಾನತೆ ಒಗ್ಗಟ್ಟು ಪ್ರದರ್ಶನ ಆಗಬೇಕಿದೆ, ಈ ಕಾರ್ಯ ಪ್ರಜ್ಞಾವಂತರು ನಡೆಸಬೇಕು ಎಂದರು. ಜಿಲ್ಲಾ ಪಂಚಾಯತ್ ಸದಸ್ಯರಾದ ಜಿ ರಾಮಾಂಜಿನಯ್ಯ, ಜಿ ಜಗನ್ನಾಥ್, ಡಾಕ್ಟರ್ ನವ್ಯ ಬಾಬು, ಕೆ ಯಶೋದಮ್ಮ, ತಾಲೂಕು ಪಂಚಾಯಿತಿ ಅಧ್ಯಕ್ಷ ಅನಸೂಯ್ಯ, ತಾಲೂಕು ಪಂಚಾಯಿತಿ ಇಒ ನರಸಿಂಹಯ್ಯ ಸೇರಿದಂತೆ ವಿವಿಧ ಇಲಾಖಾ ಅಧಿಕಾರಿಗಳು, ಸ್ಥಳೀಯ ಜನಪ್ರತಿನಿಧಿಗಳು, ವಿವಿಧ ಸಂಘ ಸಂಸ್ಥೆ ಪದಾಧಿಕಾರಿಗಳು ಇದ್ದರು. ಇನ್ನು ಸ್ವತಂತ್ರೋತ್ಸವ ಕಾರ್ಯಕ್ರಮದ ವೇದಿಕೆ ಕಾರ್ಯಕ್ರಮ ಆರಂಭಕ್ಕೆ ಮುನ್ನ ಪಂಚಾಯಿತಿ ಸದಸ್ಯರು ವೇದಿಕೆ ಮುಂಭಾಗ 5 ನಿಮಿಷ ನೆಲದ ಮೇಲೆ ಕುಳಿತು ನೆರೆದಿದ್ದ ಸಭಿಕರಿಗೆ ಮುಜುಗರ ಉಂಟು ಮಾಡಿದರು. ವೇದಿಕೆಯಲ್ಲಿ ಆಸನಗಳನ್ನು ಸದಸ್ಯರಿಗೆ ಕಾಯ್ದಿರಿಸಲಿಲ್ಲ ಎಂಬ ಕಾರಣಕ್ಕೆ ವೇದಿಕೆ ಮುಂದೆ 8 ಮಂದಿ ಪಂಚಾಯಿತಿ ಸದಸ್ಯರು ಕುಳಿತು ತಾಲೂಕು ಆಡಳಿತಕ್ಕೆ ಅಚ್ಚರಿ ಮೂಡಿಸಿದರು. ತಕ್ಷಣ ಅವರ ಬಳಿ ಬಂದ ತಹಶೀಲ್ದಾರ್ ಎಂ ಮಮತ ಮತ್ತು ಸಿಪಿಐ ದೀಪಕ್ ಸದಸ್ಯರ ಮನವೊಲಿಸಿ ವೇದಿಕೆ ಮೇಲೆ ಕರೆತಂದರು. ಜಿಕೆಬಿಎಂಎಸ್ ಮೈದಾನದಲ್ಲಿ ತಾಲೂಕು ಆಡಳಿತದಿಂದ 73ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು.
ದೇಶಕ್ಕೆ ಸ್ವಾತಂತ್ರ್ಯ ಬಂದು 7 ದಶಕಗಳೇ ಕಳೆದಿದ್ದು ಅತ್ಯಂತ ಕಠಿಣ ಸ್ಥಿತಿಯಲ್ಲಿ ನಮ್ಮ ನಾಡಿನ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನದಿಂದ ಸ್ವಾತಂತ್ರ್ಯ ಪಡೆದ ನಮ್ಮ ರಾಷ್ಟ್ರವು ಇಂದು ಎಲ್ಲ ರಂಗದಲ್ಲೂ ಜಗತ್ತೇ ನಿಬ್ಬೆರಗಾಗುವಂತೆ ಸಾಧನೆ ಮಾಡಿದೆ ಎಂದು ತಹಶೀಲ್ದಾರ್ ವಿಆರ್ ವಿಶ್ವನಾಥ್ ತಿಳಿಸಿದರು. ಕುಣಿಗಲ್ ಪಟ್ಟಣದ ಜಿಕೆಬಿಎಂಎಸ್ ಮೈದಾನದಲ್ಲಿ ತಾಲೂಕು ಆಡಳಿತ ಗುರುವಾರ ಹಮ್ಮಿಕೊಂಡಿದ್ದ 73ನೇ ಸ್ವಾತಂತ್ರ್ಯೋತ್ಸವ ಸಮಾರಂಭದಲ್ಲಿ ಧ್ವಜಾರೋಹಣೆ ನೆರವೇರಿಸಿ ಮಾತನಾಡಿ, ಜಗತ್ತಿನಲ್ಲಿ ಬೃಹತ್ ಪ್ರಜಾತಂತ್ರ ವ್ಯವಸ್ಥೆ ಹೊಂದಿರುವ ಭಾರತ ಇಂದು ಹಲವು ಸವಾಲುಗಳ ನಡುವೆ ಉತ್ತಮ ಸಾಧನೆ ಮಾಡುತ್ತಿದೆ. ಬಾಹ್ಯಾಕಾಶ ತಂತ್ರಜ್ಞಾನದಲ್ಲಿ ವಿಶ್ವದ ಮುಂದುವರಿದ ರಾಷ್ಟ್ರಗಳು ಮಾಡದ ಸಾಧನೆಯನ್ನು ಭಾರತ ಅತ್ಯಲ್ಪ ವೆಚ್ಚದಲ್ಲಿ ಮಾಡಿ ತೋರಿಸುವ ಮಂಗಳಯಾನ, ಚಂದ್ರಯಾನ 2 ಸೇರಿದಂತೆ ವಿವಿಧ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಿದೆ. ಈ ಸಾಧನೆ ಹಿಂದೆ ಅಂದು ಸ್ವಾತಂತ್ರ್ಯಕ್ಕಾಗಿ ತ್ಯಾಗ ಬಲಿದಾನಗೈದ ಹೋರಾಟಗಾರರ ಕೊಡುಗೆ ಇದೆ ಎಂದರು. ಆರ್ಥಿಕ ಬಲಾಢ್ಯ ರಾಷ್ಟ್ರ, ಪ್ರಪಂಚದಲ್ಲಿಯೇ ಶಾಂತಿಯುತ ರಾಷ್ಟ್ರಗಳಲ್ಲಿ ನಮ್ಮ ದೇಶ ಅತ್ಯಂತ ಸ್ಥಾನವನ್ನು ಪಡ್ಕೊಂಡಿದೆ. ಬೇರೆಲ್ಲ ದೇಶಗಳಲ್ಲಿ ತಂತ್ರಜ್ಞಾನ, ವಿಜ್ಞಾನ ಅವುಗಳಲ್ಲಿ ಹೆಚ್ಚಿನ ಪ್ರಗತಿಯನ್ನು ಹೊಂದಿದರೂ ಕೂಡ ನಮ್ಮಲ್ಲಿ ಅವುಗಳ ಜೊತೆಗೆ ಸಂಸ್ಕೃತಿ, ಪರಂಪರೆ, ಆಚಾರ ವಿಚಾರಗಳನ್ನ ಇಡೀ ಪ್ರಪಂಚದ ಅಷ್ಟು ರಾಷ್ಟ್ರಗಳು ಸಂಸ್ಕೃತಿಗೆ ನಮ್ಮ ದೇಶವನ್ನ ಹೆಸರನ್ನ ತೋರಿಸ್ತಾರೆ. ಆ ಹೆಮ್ಮೆ ನಮ್ದೆಲ್ಲರಿಗೂ ಕೂಡ. ಜೊತೆಗೆ ವಿಜ್ಞಾನದಲ್ಲಿಯೂ ಸಹ ಅದೆಲ್ಲರೂ ತಿಳ್ಕೋಬೇಕು, ನಮ್ಮ ಇಸ್ರೋ ವಿಜ್ಞಾನಿಗಳೆಲ್ಲರೂ ಸಹ ಕೇವಲ 1 ಕಿಲೋಮೀಟರ್ಗೆ 6 ರೂಪಾಯಿ ವೆಚ್ಚದಲ್ಲಿ ಅಂತರಿಕ್ಷಕ್ಕೆ ಮಂಗಳಯಾನವನ್ನು ಮಾಡಿದ ನಮ್ದು ನಮ್ಮ ದೇಶ ಶಾಸಕ ಡಾಕ್ಟರ್ ರಂಗನಾಥ್ ವಿವಿಧ ರಂಗದಲ್ಲಿ ಸಾಧನೆ ಮಾಡಿದ ಸಾಧಕರನ್ನು, ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡಿದ ಸರ್ಕಾರಿ ಪ್ರೌಢಶಾಲೆಗಳ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಣೆ ಮಾಡಲಾಯಿತು. ತಾಲೂಕು ಪಂಚಾಯತ್ ಅಧ್ಯಕ್ಷ ಹರೀಶ್ ನಾಯಕ್, ಪುರಸಭೆ ಸದಸ್ಯರಾದ ರೂಪಿಣಿ, ಅರುಣ ಕುಮಾರ, ಕೋಟೆ ನಾಗಣ್ಣ, ಮಂಜುಳಾ, ಇಒ ಶಿವಕುಮಾರಯ್ಯ, ಬಿಇಒ ತಿಮ್ಮರಾಜು, ಸಿಪಿಐ ಅಶೋಕ್ ಕುಮಾರ, ಪುರಸಭೆ ಮುಖ್ಯಾಧಿಕಾರಿ ರಮೇಶ, ಕಸಬಾ ಅಧ್ಯಕ್ಷ ಕೃಷ್ಣಪ್ಪ ಸೇರಿದಂತೆ ಇತರರು ಇದ್ದರು. ವಿವಿಧ ಶಾಲಾ ಮಕ್ಕಳಿಂದ ಆಕರ್ಷಕ ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ನವಚೇತನ ಅಂಧ ಮಕ್ಕಳ ಶಾಲೆಯ ವಿಕಲಾಂಗ ವಿದ್ಯಾರ್ಥಿಗಳು ನೀಡಿದ ನೃತ್ಯ ಪ್ರದರ್ಶನ ವಿಶೇಷವಾಗಿತ್ತು. ತುಮಕೂರಿನ ಜಿಲ್ಲಾ ಗೃಹರಕ್ಷಕ ದಳದ ಸಮಾದೇಷ್ಟರಾಗಿ ಆರ್ ಪಾತ್ರಣ್ಣ ಅಧಿಕಾರ ಸ್ವೀಕರಿಸಿದರು. ನೂತನವಾಗಿ ಜಿಲ್ಲಾ ಗೃಹರಕ್ಷಕ ದಳದ ಜಿಲ್ಲಾ ಸಮಾದೇಷ್ಟರಾಗಿ ಅಧಿಕಾರ ಸ್ವೀಕರಿಸಿದ ಆರ್ ಪಾತಣ್ಣರವರನ್ನು ಜಿಲ್ಲಾ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಟಿಇ ರಘುರಾವ್, ಯುವ ಘಟಕ ಅಧ್ಯಕ್ಷ ವಿಜಯ್ ಪಾಳೇಗಾರ್, ಶಿವಾನಂದ್ ರಾಥೋಡ್, ಕಿರಣ್ ಜಿ, ಸುರೇಶ್ ನಾಯಕ್, ಚಿನ್ಮಯ್, ಲಕ್ಷ್ಮೀ ನರಸಿಂಹರಾಜು ಅಧ್ಯಕ್ಷರು, ಹಣಕಾಸು ಮತ್ತು ತೆರಿಗೆ ನಿರ್ವಹಣಾ ಸಮಿತಿ ತುಮಕೂರು, ಮಹಾನಗರ ಪಾಲಿಕೆ, ಕನಕ ಯುವ ಸೇನೆ ಜಿಲ್ಲಾಧ್ಯಕ್ಷ ಕೆಂಪರಾಜು, ಜಿಲ್ಲಾ ಕನಕ ಪ್ರಶಸ್ತಿ ವಿಜೇತ ಕೆಲಕ್ಕಪ್ಪ, ನಿವೃತ್ತ ಪೊಲೀಸ್ ಅಧಿಕಾರಿ ಜಯರಾಮ್, ಕಾಳಿದಾಸ, ವಿದ್ಯಾವರ್ಧಕ ಸಂಘದ ಪಾವಗಡ ಮೈಲಪ್ಪ, ಚಿಕ್ಕಸ್ವಾಮಿ ಮತ್ತಿತರರು ಪಾಲ್ಗೊಂಡಿದ್ದರು. ತುಮಕೂರು ಜಿಲ್ಲಾ ಕಮಾಂಡೆಂಟ್ ಹೋಮ್ಗಾರ್ಡ್ಸ್ ಕಮಾಂಡೆಂಟ್ಗೆ ಆಯ್ಕೆ ಮಾಡಿರ್ತಕ್ಕಂಥ ಕರ್ನಾಟಕ ರಾಜ್ಯ ಸರ್ಕಾರದ ಅಧಿಕಾರಿಗಳು ಮತ್ತು ನನ್ನ ಆಯ್ಕೆ ಮಾಡಿದಂತೆ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಆಯ್ಕೆ ಮಾಡಿಸಿದಂತೆ ಎಲ್ಲರಿಗೂ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಾನು ತುಮಕೂರು ಜಿಲ್ಲಾ ಗೃಹರಕ್ಷಕ ದಳ ಅವರ ಯೋಗಕ್ಷೇಮವನ್ನು ಮತ್ತು ಅವರ ವಸ್ತುಸ್ಥಿತಿಯನ್ನು ಅರಿತು ಅವರ ಕಷ್ಟಗಳಿಗೆ ಸ್ಪಂದಿಸಿ ಅವ್ರನ್ನ ಒಳ್ಳೆಯ ರೀತಿ ಆರೋಗ್ಯ ಮತ್ತು ಅದನ್ನು ಸೆಕ್ಯೂರ್ ಅವ್ರನ್ನ ಸರಿಯಾದ ರೀತಿ ಅವರಿಗೆ ಸೌಲಭ್ಯಗಳನ್ನು ಕಲ್ಪಿಸಿಕೊಡೋಕ್ಕೆ ನಾನು ಸಹಾಯ ಮಾಡೋಕ್ಕೆ ನನಗೆ ಕಲ್ಪಿಸಿಕೊಟ್ಟಂತ. ಶ್ರೀನಿವಾಸಪುರದಲ್ಲಿ ಉತ್ತರ ಕರ್ನಾಟಕದ ಸಂತ್ರಸ್ತರಿಗೆ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ನೆರವು ನೀಡಿದ್ದಾರೆ.
ಶ್ರೀನಿವಾಸಪುರದಲ್ಲಿ ಉತ್ತರ ಕರ್ನಾಟಕದ ಸಂತ್ರಸ್ತರಿಗೆ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ನೆರವು ನೀಡಿದ್ದಾರೆ. ಉತ್ತರ ಕರ್ನಾಟಕದ ಸುಮಾರು 17 ಜಿಲ್ಲೆಗಳಲ್ಲಿ ಭೀಕರವಾದ ಮಳೆಯಿಂದ ಜನರು ಸಂಕಷ್ಟದಲ್ಲಿ ಮುಳುಗಿದ್ದು ಯಾವುದೇ ರೀತಿಯ ಸೌಲಭ್ಯಗಳಿಲ್ಲದೆ ಪರದಾಡುವಂತಾಗಿದೆ. ಈ ಸಂಬಂಧ ರಾಜ್ಯದ ಹಲವು ಭಾಗಗಳಿಂದ ದಾತರು ಅನೇಕ ರೀತಿಯಲ್ಲಿ ಸಂತ್ರಸ್ತರಿಗೆ ನೆರವು ನೀಡುತ್ತಿದ್ದರೂ ಸಹ ಇನ್ನೂ ಅನೇಕ ರೀತಿಯ ಕಷ್ಟಗಳನ್ನು ಅನುಭವಿಸುತ್ತಿರುವ ಹಿನ್ನೆಲೆ ಇಂದು ಶ್ರೀನಿವಾಸಪುರದ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಸಂತ್ರಸ್ತರಿಗೆ ತಮ್ಮ ಕೈಲಾದ ನೆರವು ನೀಡಲು ಮುಂದಾಗಿದ್ದು ಸಂತ್ರಸ್ತರ ಉಪಚಾರಕ್ಕಾಗಿ ಚಪಾತಿ ಚಟ್ನಿ, ಬ್ರೆಡ್, ಬಿಸ್ಕೆಟ್ ಮತ್ತು ಅನೇಕ ಬಗೆಯ ತಿನಿಸುಗಳನ್ನು ಶೇಖರಿಸಿ ಕಳುಹಿಸಿಕೊಡುತ್ತಿದ್ದಾರೆ. ಇದೇ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಂಶುಪಾಲರು ಮಾತನಾಡಿ, ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಅತಿಯಾದ ಮಳೆಯಿಂದ ಪ್ರವಾಹಕ್ಕೆ ಸಿಲುಕಿ ಸಂಕಷ್ಟ ಪಡುತ್ತಿರುವ ಜನರಿಗೆ ಸಹಾಯ ಹಸ್ತವನ್ನು ನೀಡಲು ನಮ್ಮ ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿ ವರ್ಗ ಮುಂದಾಗಿರುವುದು ಸಂತಸದ ವಿಚಾರವೆಂದರು. ಇತ್ತೀಚೆಗೆ ಉತ್ತರ ಕರ್ನಾಟಕದಲ್ಲಿ ನಡೆದಿರತಕ್ಕಂತಹ ನೆರೆ ಹಾವಳಿಯಿಂದ ಸುಮಾರು ಜನರು ಸಂತಸರಾಗಿರೋದು ಎಲ್ಲರಿಗೂ ಗೊತ್ತಿರುವ ವಿಷಯ ಆಗಿದೆ. ಈ ಒಂದು ನೋವಿನಲ್ಲಿ ನಮ್ಮ ಉತ್ತರ ಕರ್ನಾಟಕದ ಜನತೆಗೆ ಸಹಾಯ ಹಸ್ತ ಆಗಬೇಕು ಅಂತ ಹೇಳಿಬಿಟ್ಟು ನಾವು ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬಾಲಕಿಯರು ಶ್ರೀನಿವಾಸಪುರ ಈ ಮಕ್ಕಳಿಗೆ ನಾವು 2 ದಿನದ ಹಿಂದೆ ಕರೆ ಕೊಟ್ಟಿದ್ವಿ. ಈ ಕರೆಗೆ ಹೂಗೊಟ್ಟು ನಮ್ಮ ಶಾಲೆ ನಮ್ಮ ಕಾಲೇಜಿನ ಎಲ್ಲ ವಿದ್ಯಾರ್ಥಿನಿಯರು ಅದಕ್ಕೆ ಸ್ಪಂದಿಸಿದ್ದಾರೆ. ಅವ್ರ ಕೈಲಾದ ಮಟ್ಟಿಗೆ ಆಹಾರ ಪಟ್ಟಣಗಳನ್ನು ಚಪಾತಿ, ರೋಟಿ ಮತ್ತು ಕೆಲವೊಂದು ಬ್ರೆಡ್ ಐಟಮ್ಗಳನ್ನು ತಂದು ಮನೆಯಲ್ಲಿ ಸುಮಾರು ಜನ ಬಂದು ನಮಗೆ ಕೊಟ್ಟಿದ್ದಾರೆ. ಈ ಒಂದು ಎಲ್ಲೋ ಒಂದು ನಾವು ಹೇಳ್ತಾ ಇದ್ದೀವಿ ಮಕ್ಕಳಿಗೆ, ನಮ್ಮಿಂದ ಒಂದು ಸಣ್ಣ ಒಂದು ಉಪಕಾರ ಆಗಬೇಕು ಮಕ್ಕಳಿಗೆ, ಅಲ್ಲಿ ಇರತಕ್ಕಂಥ ನೆರೆ ಸಂತ್ರಸ್ತರಿಗೆ ಆಗಬೇಕು. ಹಾಗಾಗಿ ನಾವು ತಬಲೆ ಸ್ಪಂದಿಸಬೇಕು ಅಂತ ನಾವು ಮನವಿಯನ್ನು ಮಾಡ್ಕೊಂಡಿದ್ವಿ. ಎಲ್ಲ ವಿದ್ಯಾರ್ಥಿನಿಯರು ಇದಕ್ಕೆ ಹೂಗೊಟ್ಟು ನಮಗೆ ಒಂದು ಎಲ್ಲ ಆಹಾರ ಪಟ್ಟಣಗಳನ್ನು ಕೊಟ್ಟಿದ್ದಾರೆ. ಇದರಿಂದ ಎಲ್ಲೋ ಒಂದು ಕಡೆ ಒಂದು ಒಂದು 1%ಗಿಂತ ಕಡಿಮೆ ಇದರಲ್ಲಿ ಕೂಡ ಒಂದು ಹಳ್ಳಿಗೆ ಒಂದು 50 ಮನೆಗಳಿಗಾದರೂ ಈ ಒಂದು ಆಹಾರ ವೃದ್ಧರಿಗೆ, ಮಕ್ಕಳಿಗೆ, ವಯೋವೃದ್ಧರಿಗೆ ಆಗಬೇಕು. ಅವರ ನೋವಿನಲ್ಲಿ ನಾವೆಲ್ಲ ಅವ್ರ ನೋವಿನ ಜೊತೆಯಲ್ಲಿ ನಾವಿದ್ದೀವಿ. ಅವರಿಗೆ ಒಳ್ಳೆಯದಾಗಲಿ, ಇನ್ನು ಪರಿಹಾರ ಮುಂದೆ ಕೂಡ ಸಿಗುವಂತ ಆಗಲಿ. ಸಂತ್ರಸ್ತರು ಆದಷ್ಟು ಬೇಗ ಈ ಸಂಕಷ್ಟಗಳಿಂದ ಹೊರಬರಬೇಕೆಂದು ವಿದ್ಯಾರ್ಥಿಗಳು ಹಾಗೂ ಕಾಲೇಜಿನ ಪರವಾಗಿ ಪ್ರಾರ್ಥಿಸಿದರು. ತಿಪಟೂರು ತಾಲೂಕು ಹುಚ್ಚಗೊಂಡನಹಳ್ಳಿ ಕಲ್ವರಿ ಪ್ರಾರ್ಥನಾ ಮಂದಿರದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಯಿತು. ತಿಪಟೂರು ತಾಲೂಕಿನ ಹುಚ್ಚಗೊಂಡನಹಳ್ಳಿ ಕಾಲ್ವರಿ ಪ್ರಾರ್ಥನಾ ಮಂದಿರ ಹಾಗೂ ಬಡ ಮಕ್ಕಳ ವಿದ್ಯಾರ್ಥಿ ನಿಲಯದಲ್ಲಿ 73ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ತಾಲೂಕು ಪಂಚಾಯತಿ ಸದಸ್ಯೆ ಸೂರ್ಯಕಲಾ ಸೋಮಶೇಖರ್ ಮಾತನಾಡಿದ ಅವರು, ನಾವು ಇಂದು ಪಡೆದಿರುವ ಸ್ವಾತಂತ್ರ್ಯ ಅನೇಕ ಮಹನೀಯರ ತ್ಯಾಗ ಬಲಿದಾನದ ಫಲವಾಗಿದೆ. ಹೋರಾಟಗಾರರ ಕನಸು ನನಸಾಗಬೇಕಾದರೆ ನಾವು ಸ್ವಾರ್ಥರಹಿತ, ಜಾತಿರಹಿತ, ಭ್ರಷ್ಟಾಚಾರ ರಹಿತವಾದಂತಹ ಸಮಾಜ ನಿರ್ಮಾಣ ಮಾಡಬೇಕಾಗಿರುವುದು ನಮ್ಮ ಕರ್ತವ್ಯ ಎಂದರು. ದೇಶದ ಪ್ರತಿಯೊಬ್ಬ ನಾಗರಿಕನು ನಮ್ಮ ಹಕ್ಕು ಮತ್ತು ಕರ್ತವ್ಯಗಳ ಬಗ್ಗೆ ತಿಳಿದುಕೊಂಡು ಉತ್ತಮ ಪ್ರಜೆಗಳಾಗಿ ದೇಶದ ಅಭ್ಯುದಯಕ್ಕೆ ಪಣ ತೊಡಬೇಕಾಗಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಕಾಲ್ವರಿ ಪ್ರಾರ್ಥನಾ ಮಂದಿರ ಹಾಗೂ ಬಡ ಮಕ್ಕಳ ವಿದ್ಯಾರ್ಥಿ ನಿಲಯದ ಮುಖ್ಯಸ್ಥರಾದ ಪಾಸ್ಟರ್ ಜಾಯ್ ಜಾಕೇಬ್ ಮಾತನಾಡಿ, ಭಾರತ ಜಗತ್ತಿನಲ್ಲಿ ಸರ್ವಶ್ರೇಷ್ಠವಾದಂತಹ ಪ್ರಜಾಪ್ರಭುತ್ವ ರಾಷ್ಟ್ರ. ಈ ದೇಶದ ಐಕ್ಯತೆ ಮತ್ತು ಸಾರ್ವಭೌಮತೆ, ಪ್ರತಿಯೊಬ್ಬ ಪ್ರಜೆಯ ಹಕ್ಕು, ದೇಶದ ಏಕತೆಗೆ ಧಕ್ಕೆ ಬಂದಾಗ ಪ್ರತಿಯೊಬ್ಬ ನಾಗರಿಕನು ಒಗ್ಗಟ್ಟಿನಿಂದ ಹೋರಾಡಬೇಕಾಗಿದೆ ಎಂದರು. ರಾಷ್ಟ್ರೀಯತೆ ಮತ್ತು ದೇಶಾಭಿಮಾನ ಎಂಬುದು ಅವನ ಪ್ರಾಣವಿದ್ದಂತೆ, ಎಂತಹ ಸಂದರ್ಭದಲ್ಲೂ ಸಹ ರಾಷ್ಟ್ರೀಯತೆಗೆ ಧಕ್ಕೆ ಬರದಂತೆ ನೋಡಿಕೊಳ್ಳಬೇಕು. ಇಂದು ದೇಶವನ್ನು ಕಾಡುತ್ತಿರುವ ಭ್ರಷ್ಟಾಚಾರ, ಭಯೋತ್ಪಾದನೆ, ಜಾತೀಯತೆ ಮೂಲ ಪಿಡುಗುಗಳ ವಿರುದ್ಧ ಎಲ್ಲರೂ ಹೋರಾಡಬೇಕಾಗಿದೆ. ಪ್ರತಿಯೊಬ್ಬ ಹಕ್ಕುಗಳ ಜೊತೆ ಕರ್ತವ್ಯ ಪಾಲನೆ ಮಾಡುವುದು ಇಂದಿನ ಅಗತ್ಯ ಎಂದು ತಿಳಿಸಿದರು. ಇವತ್ತು ನಮಗೆ ಸ್ವತಂತ್ರ ದಿನ ಸಿಕ್ಕಿದಂಥ ದಿನ, ಸ್ವತಂತ್ರವಾದಂಥ ದಿನ. ಇದಕ್ಕಿಂತ ಮೊದಲು ನಾವು ಬ್ರಿಟಿಷರ ಆಳ್ವಿಕೆಯಲ್ಲಿದ್ದು ಎಲ್ಲ ನಿಮಗೆ ಗೊತ್ತಿರೋ ವಿಷಯನೇ ಆಗೈತೆ. ಕಾರ್ಯಕ್ರಮದಲ್ಲಿ ಪಾಸ್ಟರ್ ಅಮರ್, ಮುಖಂಡರಾದ ಸೋಮಶೇಖರ್, ಲಿಸಿ ಮುಂತಾದವರು ಪಾಲ್ಗೊಂಡಿದ್ದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಈ ಡಿಜಿಟಲ್ ವಾರ್ತೆಗಳು.